होटेल शेकड़ा 50 मिति हेरिरो सरकार क्रम के होटेल मालिकरु विरोध व्यक्तपड़िसिदारे। ई बग्गे होटेल मालिकर संघद अध्यक्ष पीसी राव न्यूज 18 कन्नड जोतेगे मातनाडिदारे। एनु हेळिदारे बरी नोडोण। होटेल रेस्टोरेंट पब बार 50% आसन व्यवस्थे मात्र कोट्टिरुवंतद्दु इदे संदर्भदल्ली शेकड़ा 100 रष्टु अंद्रे संपूर्णवागि मुक्तवागिरुवंत ओंदु अवकाशवन्न चित्रमंदिरदल्ली कोट्टिरुवंतद्दु इदीग बारी गोंदलक्के मत्ते अनुमानक्के कारणवागिरुवंत इदर बग्गे मातनाडोदक्के न्यूस 18 कन्नड जोते बृहत् बेंगळूरु होटेल मालिकर संघद अध्यक्षरागिरुवंत पीसी राव अवरु इद्दारे अवरन्न मातनाडिसोण। नमगे गैड्लैन्स बग्गे नमगे बेसर अल्ल। सरकार याके ई कोने ಸಮಯದಲ್ಲಿ ಗೈಡ್ಲೈನ್ಸ್ ಕೊಡ್ತಾ ಇದೆ। 24ನೇ ತಾರೀಕು ಒಂದು ಗೈಡ್ಲೈನ್ಸ್ ಕೊಟ್ಟರು, ಅದರಲ್ಲಿ ಯಾವುದೇ ಸೂಚನೆ ಇರಲಿಲ್ಲ। ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಂದು ರೀತಿ ಹೇಳ್ತಾರೆ, ಪೊಲೀಸ್ನವರು ಒಂದು ರೀತಿ ಹೇಳ್ತಾರೆ, ಸಿಎಂ ಒಂದು ರೀತಿ ಹೇಳ್ತಾರೆ, ಕೊನೆಯಲ್ಲಿ ಸಿಎಸ್ ಚೀಫ್ ಸೆಕ್ರೆಟರಿ ಒಂದು ರೀತಿಯಾದ ಗೈಡ್ಲೈನ್ಸ್ ಕೊಡ್ತಾರೆ। ನಿನ್ನೆ ಹೊಸದಾಗಿ ಗೈಡ್ಲೈನ್ಸ್ ಅನ್ನು ಮಾಡಿದ್ದಾರೆ, ಅದು ಇನ್ನು ಕೇವಲ 4 ದಿನ ಇರುವಾಗ ಈ ಗೈಡ್ಲೈನ್ಸ್ ಅನ್ನು ತಂದಿದ್ದಾರೆ। ಬೆಂಗಳೂರಿನಲ್ಲಿರುವಂತ 60 ಸ್ಟಾರ್ ಹೋಟೆಲ್ಗಳು ಅಕ್ಕಪಕ್ಕದಲ್ಲಿರುವಂತ ಎಲ್ಲ ರೆಸಾರ್ಟ್ಗಳು ಫುಲ್ ಆಗಿದವೆ। ಆನ್ಲೈನ್ನಲ್ಲಿ ಎಲ್ಲ ಬುಕಿಂಗ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ। ಈಗ ಅವರಿಗೆ ಏನು ನಾವು ಉತ್ತರ ಕೊಡುವುದು? ನೀವು ನ್ಯೂ ಇಯರ್ ಹೊಸ ವರ್ಷಕ್ಕೆ ಸಂಪೂರ್ಣವಾಗಿ ಸಿದ್ಧ ಮಾಡ್ಕೊಂಡಿದ್ದೀರಿ, ಈ ಕೊನೆ ಟೈಮ್ ಅಲ್ಲಿ ನೆಕ್ಸ್ಟ್ ಟೈಮ್ ಅಲ್ಲಿ ಅವರು ಈ ತರದ ಆದೇಶ ಕೊಟ್ಟರು ಸರಿಯಲ್ಲ? ಸರಿಯಲ್ಲ, ಅದು ಪ್ರಪ್ರಥಮವಾದ ವಿರೋಧ। ಎರಡನೇ ವಿರೋಧ, ಈ 50-50 ಅನ್ನುವಂತ ಸೀಟಿಂಗ್ ಕೆಪಾಸಿಟಿ ಇದು ನಮಗೆ ಮಾತ್ರ ಯಾಕೆ? ಈ ದ್ವಂದ್ವ ನಿಲುವು ಯಾಕೆ? ಪ್ರಥಮವಾಗಿ ಕೊಟ್ಟಾಗ ಸಿನಿಮಾ ಮಂದಿರಗಳಲ್ಲಿ ಮಾಲ್ಗಳಲ್ಲಿ ಎಲ್ಲಾ ಕಡೆನೂ 50% ಅಂದ್ರು। ಅರ್ಧ ಗಂಟೆಯಲ್ಲಿ ಎಲ್ಲರದು ಒತ್ತಡ ಹೋಯಿತು, ಅದೇ ಮಾರ್ಗಸೂಚಿ ಬದಲಾಯಿತು। ಇದು ಕೇವಲ ಬಾರ್ ರೆಸ್ಟೋರೆಂಟ್ ಪಬ್, ಇಲ್ಲಿ ಮಾತ್ರ 50-50। 100 ಜನ ಕೂತ್ಕೊಳ್ಳುವಂತ ಹೋಟೆಲ್ನಲ್ಲಿ COVID-19 ಬರ್ತದ, 300 ಜನ ಕೂತ್ಕೊಂಡು 3 ಗಂಟೆ ಒಂದೇ ಬಾಗಿಲು ಹಾಕಿಕೊಂಡಿರುವಂತ ಸಿನಿಮಾ ಮಂದಿರದಲ್ಲಿ COVID-19 ಬರ್ತದ ಅನ್ನುವಂತ ಪ್ರಶ್ನೆಗೆ ಸಿಎಂ ಉತ್ತರ ಕೊಡಬೇಕು। ಇದು ಯಾವ ಮಾರ್ಗಸೂಚಿ? ಯಾವುದಾದ್ರೂ ಒಂದು ವೈಜ್ಞಾನಿಕವಾದ ಮಾರ್ಗಸೂಚಿಯನ್ನು ಕೊಟ್ಟರೆ ಖಂಡಿತ ನಾವು ಒಪ್ಪಿಕೊಳ್ಳುತ್ತೇವೆ। ನಮ್ಮ ಒತ್ತಡದ ಮೇಲೆ ಒತ್ತಡ ಕೊಡುವುದು, ಕೇವಲ ನಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡಿರುವುದು ಬಹಳ ಬೇಸರದ ವಿಷಯ। ನೈಟ್ ಕರ್ಫ್ಯೂ ಹಾಕಿದ ಕಾರಣ ಎಲ್ಲ ಟೂರಿಸ್ಟ್ಗಳು ಪಾಂಡಿಚೇರಿಗೆ ಹೋಗ್ತಾರೆ, ಗೋವಾಕ್ಕೆ ಹೋಗ್ತಾರೆ, ವಯನಾಡಿಗೆ ಹೋಗ್ತಾರೆ। ನಮ್ಮ ಕರ್ನಾಟಕಕ್ಕೆ ಬರುವ 500 ಕೋಟಿ ಟೂರಿಸಂನ ಇನ್ಕಮ್ ಎಲ್ಲ 3 ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ। ಯಾಕಂದ್ರೆ ನಮ್ಮಲ್ಲಿ ನೈಟ್ ಕರ್ಫ್ಯೂ ಏನು, ವರ್ಷಾಂತಿಕ ಇದು ವಾರ್ಷಿಕ ನ್ಯೂ ಇಯರ್ಸ್ ಪಾರ್ಟಿಗಳು ಯಾವುದೂ ಇಲ್ಲ, ಈ ಯಾಕೆ ಗೊಂದಲ ಅಂತ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ। ಅಲ್ಲಿ ಡಿಮ್ಯಾಂಡ್ ಆಗಿಬಿಟ್ಟಿದೆ, ಅಲ್ಲಿ ಏನು COVID-19 ನಮಗಿಂತ ಹೆಚ್ಚಿಗೆ ಇದೆ। ಹೊಸ ವರ್ಷ ಆಚರಣೆ ದಿವಸ ಮಾತ್ರ ರಶ್ ಆಗೋದು, ಉಳಿದಂತ ದಿನ ರಶ್ ಆಗೋದಿಲ್ಲ। ಮತ್ತೆ ಹೋಟೆಲ್ನಲ್ಲಿ ಬೇರೆ ಮಧ್ಯಮ ಹೋಟೆಲಲ್ಲಿ ಕುಳಿತುಕೊಳ್ಳೋದಿಲ್ಲ 15 ನಿಮಿಷ 20 ನಿಮಿಷ, ಇದು ಈ ಸಂದರ್ಭದಲ್ಲಿ ಅಗತ್ಯವಿರುವಂಥದ್ದಲ್ಲ। 50-50 ಅದು 4 ದಿನ ಹಾಕಿದ ಕೂಡಲೇ ಏನು ಅದರಿಂದ ಲಾಭ ಆಗೋದಿಲ್ಲ। ಇದು ಏನೋ ತಜ್ಞರು ಏನೋ ಒಂದು ಹೇಳಿದ್ದಾರೆ, ಇವರು ಹರಿಬರಿಯಾಗಿ ಮಾಡಿದ್ದಾರೆ ಅನ್ನಿಸ್ತದೆ। ನಾವು ಇದರ ಬಗ್ಗೆ ಚೀಫ್ ಸೆಕ್ರೆಟರಿ ಡೆಲ್ಲಿಯಲ್ಲಿದ್ದಾರೆ, ಅವರು ಬಂದ ಮೇಲೆನೂ ಸಿಎಂ ಅನ್ನು ಅವಕಾಶ ಪಡೆದು ಮಾತಾಡ್ತೀವಿ, ಅವರಿಗೆ ವಿವರಣೆ ಹೇಳ್ತೇವೆ। ಈ ರೀತಿಯಾಗಿ 50-50 ಆಸನ ಒಂದು ವ್ಯವಸ್ಥೆಯನ್ನು ಒಂದು ನಿರ್ಬಂಧ ಹೇರಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥದ್ದು। ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು।